नमस्ते विद्यार्थी कड़ी प्रथम पीयूसी इतिहास विषय के संबंध मानव विकसन कथे अध्याय प्रसक्त प्रभेद वंश वृक्ष बैठे अभ्यास इवती मानव विकसन प्रमुख लक्षण अथवा मानवन विकसन मेले प्रभाव बीरव अंश बेकोण नोड़ मानवन विकसन प्रभाव बीरव प्रमुख अंश मानव विकसन मेले प्रमुख अंश ना तक वायुगुण बदलाने मिदुन गात्र वृद्धि आहार आश्रय स्थान द्वीपाद चलने साकु अंश कहते अदलने वायुगुण बदलाव मानव विकसन मदल याद व्यक्ति ऐनपंद्र दैहिकवा मानसिकवा बौद्धिकवा बेवणे अभिवृद्धि होन सतम वातावरण अथवा पिसर बहुत मुख्य अदे रीतिया नोड़ प्रतियो व्यक्तिया अभिवृद्धि अथवा प्रतियो व्यक्ति जीवन मेले सतम वातावरण यीत परणाम बीरतो अदे रीतिया आवत्तिन कालदल्लि सुमारु 4.5 मिलियन वर्षगळ हिंदे उगमवागिरुवंत भूमिय एनपंद्र मेले जीविसिदंत अथवा उदयिसिदंत मानवन एनपंद्र जीवन बौद्धिकवागि मानसिकवागि शारीरिकवागि बेळवणिगे आगुवुदक्क आवत्तिन वायुगुण याव रीतियागि बदलावणे आयितु अंत नावु तिळ्कोंडाग सुमारु 6-8 मिलियन वर्षगळ हिंदन कळेद ಅವಧಿಯಲ್ಲಿ ನಾವು ಡಿಸ್ಕಷನ್ ಮಾಡಿದ ಹಾಗೆ ಕಳೆದ 6-8 ಏನಪ್ಪಾಂದ್ರೆ ಮಿಲಿಯನ್ ವರ್ಷಗಳ ಹಿಂದನ ಭೂಮಿ ಯಾವ ಪ್ರಕ್ರಿಯೆಯಲ್ಲಿ ಅಥವಾ ಚಟುವಟಿಕೆಯಲ್ಲಿ ತೊಡಗಿತ್ತಪ್ಪ ಅಂದ್ರೆ ತಂಪಾಗುವಂತ ಪ್ರಕ್ರಿಯೆ ಯಾಕಂದ್ರೆ ಚಂದ್ರನ ವಾಲುವಿಕೆ ಭೂಮಿಯ ಉಗಮ ಇದರಿಂದಾಗಿ ಏನಪ್ಪಾಂದ್ರೆ ಭೂಮಿಯ ಮೇಲೆ ಕ್ರಸ್ಟ್ ರಚನೆ ಆಯ್ತು ಅಂತ ಹೇಳಿದೆ ಹಿಂಗ ಕಳೆದ 6-8 ಮಿಲಿಯನ್ ವರ್ಷಗಳ ಹಿಂದನ ಏನಪ್ಪಾಂದ್ರೆ ಭೂಮಿ ಯಾವ ಚಟುವಟಿಕೆಯಲ್ಲಿ ತಂಪಾಗುವಂತ ಪ್ರಕ್ರಿಯೆಯಲ್ಲಿ ಮುಂದುವರೆದಿತ್ತು ಇದರಿಂದಾಗಿ ಆ ತಂಪಾಗುವಿಕೆ ಪ್ರಕ್ರಿಯೆಯಿಂದಾಗಿ ಸುಮಾರು ಅವತ್ತಿನ ವಾತಾವರಣ ಎಷ್ಟು ಸುಮಾರು 2.5 ಮಿಲಿಯನ್ ವರ್ಷಗಳವರೆಗೆ ಕೂಡ ಶೀತಲ ಯುಗ ಏನಪ್ಪಾ ಅಂದ್ರೆ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಿ ಈ ಶೀತ ಯುಗದಲ್ಲಿ ಆಸ್ಟ್ರೋಲೋಫಿಥಿಕಸ್ ಪ್ರಜಾತಿಯ ಪ್ರಮೇಣ ನಾಶವಾಗುತ್ತಿತ್ತು ವನ ವಾಯುಗುಣಕ್ಕೆ ಹೋಮೋ ಕುಲ ಬದುಕುಳುತ್ತಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಸುಮಾರು 20 ವರ್ಷ ಮೊದಲು ಭೂಮಿ ಕೊನೆ ಶೀತಯುಗವನ್ನ ಕಂಡು ಅನ್ನೋದನ್ನ ನಾವು ಗಮನಿಸಬಹುದು ಹೀಗೆ ಕಳೆದ 6-8 ಮಿಲಿಯನ್ ವರ್ಷಕ್ಕೆ ಹೋಲಿಸಿದರೆ ಇವತ್ತು ನಾವು ಬೆಚ್ಚನೆಯ ವಾತಾವರಣದಲ್ಲಿ ವಾಸ ಮಾಡುತ್ತಿದ್ದೇವೆ ಅನ್ನೋದನ್ನ ನಾವು ಗಮನಿಸಬಹುದು ಇನ್ನ 2.1 ಮಿದುಳಿನ ಗಾತ್ರದಲ್ಲಿ ವೃದ್ಧಿ ನೋಡಿ ಹೋಮೋ ಸಪಿಯನ್ಸ್ ಎನ್ನುವಂತ ಮಿದುಳಿನ ಗಾತ್ರ ಸುಮಾರು 1400 ಘನ ಸೆಂಟಿಮೀಟರ್ ಐತಿ ಇದು ನಿಯಾಂಡರ್ ಮಾನವನ ಮಿದುಳಿನ ಗಾತ್ರಕ್ಕಿಂತ ಕಡಿಮೆ ಇತ್ತು ಇದು 1900-1900 ಘನ ಸೆಂಟಿಮೀಟರ್ ಅನ್ನುವುದನ್ನು ನಾವು ಗಮನಿಸಬಹುದು ಹೋಮೋ ಹ್ಯಾಬಿಲಿಸ್ ಮಾನವ ಮಿದುಳಿನ ಗಾತ್ರ 600 ಘನ ಸೆಂಟಿಮೀಟರ್ ಐತಿ ಇದು ಚಿಂಪಾಂಜಿ ಮಿದುಳಿನ ಗಾತ್ರಕ್ಕಿಂತ ಹೆಚ್ಚು ಸ್ವಲ್ಪ ಹೆಚ್ಚು ಇತ್ತು ಇನ್ನು ಹೋಮೋ ಎರೆಕ್ಟಸ್ ಮಾನವ ಪ್ರಜಾತಿಯ ಮಿದುಳಿನ ಗಾತ್ರ 800-1100 ಘನ ಸೆಂಟಿಮೀಟರ್ ಐತಿ ಹಾಗೂ ಹಿಂದಿನ ಹೋಮೋ ಸಪಿಯನ್ಸ್ ಎನ್ನುವಂತ ಮಾನವ ಜಾತಿಗೆ ಮಿದುಳಿನ ಗಾತ್ರ 14 ಘನ ಸೆಂಟಿಮೀಟರ್ ಐತಿ ಇದು ಗೋರಿಲ್ಲಾ ಮತ್ತು ಚಿಂಪಾಂಜಿ ಏನಪ್ಪಾ ಮಿದುಳಿನ ಗಾತ್ರಕ್ಕಿಂತ ಹೆಚ್ಚು ದುಪ್ಪಟ್ಟು ಇದೆ ಯಾಕಂದ್ರೆ ಈ ಮಿದುಳಿನ ಗಾತ್ರ ಯಾಕ ಇಲ್ಲಿ ಕೆಲವೊಂದಿಷ್ಟು ಪ್ರಜಾತಿಯ ಮಿದುಳಿನ ಗಾತ್ರವನ್ನ ಘನ ಸೆಂಟಿಮೀಟರ್ಗಳಲ್ಲಿ ನೀಡಲಾಗಿದೆ ಕಾರಣ ಏನಪ್ಪಾ ಮಿದುಳಿನ ಗಾತ್ರ ಯಾವುದೇ ಒಂದು ಏನಪ್ಪಾ ಮನುಷ್ಯ ತಾರ್ಕಿಕವಾಗಿ ವಿಚಾರವನ್ನ ಮಾಡಬೇಕಾದ್ರೆ ಅವನ ಏನಪ್ಪಾ ಬುದ್ಧಿ ಕಾರ್ಯವನ್ನ ನಿರ್ವಹಿಸುತ್ತೆ ಆದ ಕಾರಣ ಅವನ ಆಲೋಚನಾ ಶಕ್ತಿ ತಾರ್ಕಿಕವಾದಂತ ವಿಮರ್ಶೆ ಮಾಡುವಂತ ಶಕ್ತಿ ಹಾಗೂ ಪ್ರಕೃತಿಯಲ್ಲಿ ಬರುವಂತ ಸವಾಲುಗಳನ್ನು ಎದುರಿಸುವುದಕ್ಕಾಗಿ ಮತ್ತು ಏನಪ್ಪಾ ಆ ದೊಡ್ಡ ಪ್ರಾಣಿಗಳ ವಿರುದ್ಧ ವ್ಯವಸ್ಥಿತವಾಗಿ ಭೇಟಿಯಾಗುವುದಕ್ಕೆ ಮುಖ್ಯವಾಗಿ ಏನಪ್ಪಾ ಆ ಮಾನವನ ಮೆದುಳು ಕಾರ್ಯವನ್ನು ನಿರ್ವಹಿಸಿತ್ತು ಆದ್ದರಿಂದ ಇಲ್ಲಿ ವಿವಿಧ ಪ್ರಜಾತಿಯ ಮಾನವನ ಮೆದುಳುಗಳ ಗಾತ್ರವನ್ನು ನೀಡಲಾಗಿದೆ ಇದರಿಂದಾಗಿ ಏನೈತಪ್ಪಾ ಅಂದ್ರೆ ಬೆಂಕಿ ಉಪಯೋಗ ತಿಳಿತೈತಿ ದ್ವಿಪಾದ ಚಲನೆ ನೇರ ಅಂಗ ವಿನ್ಯಾಸ ಇವುಗಳೆಲ್ಲವೂ ಏನಪ್ಪಾ ಅಂದ್ರೆ ಗಾತ್ರದ
ಅಭಿವೃದ್ಧಿಗೆ ಸಹಾಯ ಮಾಡ್ತವೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಇನ್ನು ಮೂರನೇ ಅಂಶ ಆಹಾರ ಹಾಗೂ ಆಶ್ರಯ ತಾಣಗಳು. ನೋಡಿ ಇಲ್ಲಿ ಭೂಮಿನಾಡುಗಳು ಮರಗಳನ್ನೇ ಆಶ್ರಯ ತಾಣಗಳನ್ನಾಗಿ ಮಾಡ್ಕೊಳ್ತವು ಮತ್ತು ಏನಪ್ಪ ಅಂದ್ರೆ ಮಾಂಸಾಹಾರಿಗಳಾಗಿರದ ಭೂಮಿನಾಡುಗಳು ಬೀಜಗಳು ಹಣ್ಣುಗಳು ಗೆಡ್ಡೆಗಳನ್ನೇ ಆಹಾರಗಳನ್ನಾಗಿ ಮಾಡ್ಕೊಳ್ತವು. ಇನ್ನು ಭೂಮಿನೀಡುಗಳು ಭೂಮಿಗೆ ಹೊಂದಿಕೊಳ್ಳಲು ಆರಂಭ ಮಾಡ್ತವು ಮತ್ತು ಆಹಾರ ಸಂಗ್ರಹಣೆಗೆ ಆವಾಗ ಆವಾಗ ಭೂಮಿಗೆ ಹೆಚ್ಚು ಏನಪ್ಪ ಅಂದ್ರೆ ಬರುವುದಕ್ಕೆ ಪ್ರಾರಂಭ ಮಾಡ್ತವು. ಹಾಗೂ ಏನಪ್ಪ ಅಂದ್ರೆ ಮರಗಳನ್ನು ಆಶ್ರಯ ತಾಣಗಳನ್ನಾಗಿ ಬಿಟ್ಟು ಭೂಮಿಯ ಮೇಲೆ ಗುಹೆಗಳು ಮತ್ತು ವಿಸ್ತರಿಸಿದ ಬಂಡೆಗಳನ್ನು ಆಶ್ರಯ ತಾಣಗಳನ್ನಾಗಿ ಮಾಡ್ಕೊಂಡು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇದೇ ರೀತಿಯಾಗಿ ನಿಯಾಂಡರ್ ಮಾನವ ಗುಹೆ ಆಶ್ರಯಿಸಿದ ಮೊದಲ ಮಾನವ ಪ್ರಜಾತಿ. 1 ಮಾರ್ಕ್ಸ್ ಬರುವಂತ ಫಿಕ್ಸ್ ಕ್ವೆಶ್ಚನ್. ಯಾವ ಮಾನವ ಪ್ರಜಾತಿ ಗುಹೆ ಆಶ್ರಯಿಸಿದ ಮೊದಲ ಮಾನವ? ನಿಯಾಂಡರ್ ಮಾನವ ಗುಹೆ ಆಶ್ರಯಿಸಿದ ಮೊದಲ ಮಾನವ ಪ್ರಜಾತಿ. ಇದು ಇವತ್ತಿನ ಮಾನವ ಪ್ರಜಾತಿಗೆ ಹತ್ತಿರದ ಅತಿ ಹತ್ತಿರದ ಪ್ರಜಾತಿಯಾಗಿದ್ದು ಈ ನಿಯಾಂಡರ್ ಮಾನವನನ್ನ ಗುಹಾ ಮಾನವ ಅಥವಾ ಕೇವ್ ಮ್ಯಾನ್ ಅಂತ ಹೇಳಿ ಕರೀತೀವಿ. ಈ ಹೊಮಿನಿಡ್ಗಳು ಮಾಂಸಾಹಾರಿಗಳು ಮತ್ತು ಸಸ್ಯಾಹಾರಿಗಳಾಗಿದ್ದರು. ನೆಲದ ಮೇಲೆ ಹೆಚ್ಚು ಹೆಚ್ಚು ಆಹಾರಕ್ಕಾಗಿ ಆಹಾರ ಸಂಗ್ರಹಣೆಯಾಗಿ ಹೆಚ್ಚು ಹೆಚ್ಚು ದೂರ ಕ್ರಮಿಸಿದರ ಪರಿಣಾಮವಾಗಿ ಈ ಹೊಮಿನಿಡ್ಗಳ ಏನಪ್ಪ ಅಂದ್ರೆ ದೈಹಿಕ ನೇರ ಅಂಗ ವಿನ್ಯಾಸ ರಚನೆ ಆಯಿತು. ದ್ವಿಪಾದ ಚಲನೆ, ಎರಡು ಕಾಲುಗಳನ್ನು ಬಳಸಿಕೊಂಡು ನಡೆಯುವುದು ಮತ್ತು ಓಡುವ ಪ್ರಕ್ರಿಯೆಗೆ ದ್ವಿಪಾದ ಚಲನೆ ಅಂತ ಹೇಳಿ ಕರೆಯುತ್ತೀವಿ. ಇದು ಅಭಿವೃದ್ಧಿ ಮಾಡಿದೆ. ಇನ್ನು ಹೊಮಿನಿಡ್ಗಳು ಅರ್ಥಾಯ್ ಮಾನವ ಪ್ರಜಾತಿಗೆ ಸೇರಿದಂತಹ ಹೊಮಿನಿನ್ಗಳು ಏನಪ್ಪ ಅಂದ್ರೆ ಆಹಾರ ಮತ್ತು ಸತ್ತ ಪ್ರಾಣಿಗಳ ಸಂಗ್ರಹಣೆಗಳ ಜೊತೆಗೆ ಯೋಜಿತವಾದಂಥ ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ರು. ಈ ರೀತಿಯಾಗಿ ಯೋಜಿತವಾದಂಥ ವ್ಯವಸ್ಥಿತವಾದಂಥ ದೊಡ್ಡ ಬೇಟೆಯಾಡಿದಂತಹ ಪುರಾವೆ ನಮ್ಗೆ ಗೆಲ್ಸಿತ್ತಪ್ಪ ಅಂದ್ರೆ ಇಂಗ್ಲೆಂಡ್ನ ಬಾಕ್ಸ್ ಗ್ರೋ ಎನ್ನುವಂಥ ಸುಮಾರು 5 ಲಕ್ಷ ವರ್ಷಗಳ ಹಿಂದೆ, ಜರ್ಮನಿಯ ಶಾನೆನ್ ಜೈನ್ ಎನ್ನುವಂಥ ಸುಮಾರು 4,000 ವರ್ಷಗಳ ಹಿಂದೆ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಮಾನವನ ವಿಕಸನದ ಮೇಲೆ ಈ ಎಲ್ಲ ಅಂಶಗಳು ತಮ್ಮದೇ ಆದಂಥ ಪ್ರಭಾವವನ್ನು ಬೀರ್ತಾವ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಧನ್ಯವಾದಗಳು.